ಹೋರಾಟದಿಂದಲೇ ಮೇಲೆ ಬಂದಂತಹ ನನ್ನ ಮೆಚ್ಚಿನ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಯಡಿಯೂರಪ್ಪನವರೇ ನಿಮಗೆ ನಮಸ್ಕಾರಗಳು ಜಿಲ್ಲಾಧಿಕಾರಿಗಳೇ ನಿಮಗೂ ನಮಸ್ಕಾರಗಳು ಹಾಗೂ ಸ್ಥಳೀಯ ಶಾಸಕರೇ ನಿಮಗೂ ನಮಸ್ಕಾರಗಳು ಈಗಿನ ಲಾಕ್ ಡೌನ್ ಹೇಗೆ ಉಂಟೆಂದರೆ ಒಂದು ಕಣ್ಣಿಗೆ ಬೆಣ್ಣೆ ಹಾಗೂ ಒಂದು ಕಣ್ಣಿಗೆ ಸುಣ್ಣ ಉಂಟು ಮಾನ್ಯರೇ ನಾನು ಮಾತಾಡುತ್ತಿರುವವರು ಸದಾಶಿವರಾವ್ ನೆಲ್ಲಿಮಾರ್ ಅಂತ ನನ್ನದು ಮೂಡಬಿದರಿಯಲ್ಲಿ ಜೌಳಿ ವ್ಯವಹಾರ ಕೇವಲ 20,000 ಜನಸಂಖ್ಯೆ ಇರುವಂತಹ ಈ ಮೂಡಬಿದರಿಯಲ್ಲಿ 126 ಜೌಳಿ ಮಳಿಗೆಗಳಿವೆ ಯಾಕೆಂದರೆ ಜೌಳಿ ವರ್ತಕರ ಸಂಘದ ಕಾರ್ಯದರ್ಶಿಯೇ ನಾನು ಹಾಗಾಗಿ 126 ಜೌಳಿ ಮಳಿಗೆಗಳು ಲೆಕ್ಕ ಪಕ್ಕ ಕಳೆದ ವರ್ಷ ಮಾರ್ಚ್ 20 ರಿಂದ ಮೇ 10 ರವರೆಗೆ 50 ದಿನಗಳ ಕಾಲ ಸಂಪೂರ್ಣ ಲಾಕ್ ಡೌನ್ ಇತ್ತು ಇಲ್ಲಿ ಜೌಳಿ ವ್ಯಾಪಾರಿಗಳಿಗೆ ಮಳಿಗೆ ಹತ್ತಿರ ಸುಳಿಯಲು ಇದ್ದಿಲ್ಲ ಮೇ 11 ರಿಂದ ಮೇ 30 ರವರೆಗೆ 9 ಗಂಟೆಯಿಂದ 12 ಗಂಟೆಗಳವರೆಗೆ ಮಾತ್ರ ವ್ಯಾಪಾರ ಮಾಡಲು ಅವಕಾಶವಿತ್ತು ಕೊರೋನಾ ಮಿತಿ ಮೀರಿದಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ಪ್ರಪ್ರಥಮವಾಗಿ ಸ್ವಯಂ ಲಾಕ್ ಡೌನ್ ಮತ್ತೆ ಹೇರಿದವರು ನಮ್ಮ ಮೂಡಿಬಿದ್ರೆಯ ಜೌಳಿ ವರ್ತಕರು ಅಂದರೆ ಜೂನ್ 1 ರಿಂದ ಜೂನ್ 10 ರವರೆಗೆ ಮತ್ತೆ ನಾವು ಸ್ವಯಂ ಲಾಕ್ ಡೌನ್ ಮಾಡಿದಾಗ ನಮ್ಮ ಇಡೀ ರಾಜ್ಯದ ಜೌಳಿ ಬಾಂಧವರು ಮತ್ತು ರಾಜ್ಯ ಸರ್ಕಾರ ಕೂಡ ಮತ್ತೊಮ್ಮೆ 10 ದಿನಗಳ ಕಾಲ ಲಾಕ್ ಡೌನ್ ಮಾಡಿತು ಜೂನ್ 11 ರಿಂದ ಜೂನ್ ಕೊನೆಯವರೆಗೆ ಸಂಜೆ 6 ಗಂಟೆವರೆಗೆ ನಮಗೆ ವ್ಯಾಪಾರ ಮಾಡಲು ಅವಕಾಶ ಕೊಡಲಾಯಿತು ಆನಂತರ ಜುಲೈ 1 ರಿಂದ ಸಂಪೂರ್ಣ ವ್ಯಾಪಾರ ಮಾಡಲು ಅವಕಾಶ ಕೊಡಲಾಯಿತು ಆದರೆ ಏನು ಮಾಡೋಣ ಜನರ ಕೈಯಲ್ಲಿ ಹಣ ಓಡಾಡದಾಗ ಹಾಗೂ ಆಷಾಢ ಮಾಸದ ಸಮಯದಲ್ಲಿ ನಮಗೆ ಮತ್ತೊಮ್ಮೆ ಪೂರ್ತಿ ವ್ಯಾಪಾರ ಮಾಡಲು ಅವಕಾಶ ಸಿಕ್ಕಿತು ಕಳೆದ ವರ್ಷದ ರಂಜಾನ್ ಸಮಯದಲ್ಲಿ ವ್ಯಾಪಾರ ಮಾಡಲು ಅವಕಾಶವಿತ್ತು ಆದರೆ ದೇಶದ ಎಲ್ಲ ಚಾನೆಲ್ಗಳು ತಬ್ಲಿಗಿ 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 ಎಂದು ಆಕಾಶ ಭೂಮಿ ಪಾತಾಳಗಳನ್ನು ಒಂದು ಮಾಡಿದುದರಿಂದ ಅವರು ತಮ್ಮ ಕೋಪವನ್ನು ರಂಜಾನಿಗಾಗಿ ವಸ್ತ್ರವನ್ನು ಖರೀದಿ ಮಾಡುವುದನ್ನೇ ನಿಷೇಧಿಸಿ ದೇಶದ ಬೊಕ್ಕಸಕ್ಕೆ 1,000 ಕೋಟಿ GST ತೆರಿಗೆ 1,000 ಕೋಟಿಯ ಬಟ್ಟೆ ಅಲ್ಲ ತೆರಿಗೆಯನ್ನೇ ದೇಶಕ್ಕೆ ನಷ್ಟ ಮಾಡಿ ತಮ್ಮ ಕೋಪವನ್ನು ಈ ರೀತಿ ತೀರಿಸಿಕೊಂಡರು ಲೆಕ್ಕ ಹಾಕಿ ಆ ವರ್ಷ ಏಪ್ರಿಲ್ ಮೇ ಮದುವೆ ಸೀಸನ್ಗೂ ರಂಜಾನಿಗೂ ನಾನು ಹಾಗೂ ನನ್ನಂತಹ ದೇಶದ ಎಷ್ಟೋ ವ್ಯಾಪಾರಿಗಳು ರಂಜಾನ್ಗಾಗಿ ಖರೀದಿಸಿದ ಲಕ್ಷಾಂತರ ಮೌಲ್ಯದ ವಸ್ತ್ರಗಳು ಮುಂದಿನ ಸೀಸನ್ಗೆ ಅದು ಫ್ಯಾಷನ್ ಔಟ್ ಆಗಿ ಲಕ್ಷಾಂತರ ರೂಪಾಯಿಗಳು ನಷ್ಟ ಹೊಂದಿದ್ದೇವೆ ಉದಾಹರಣೆಗೆ ಈ ರೀತಿಯ 3,000 ರಿಂದ 5,000 ರೂಪಾಯಿ ವರೆಗಿನ ಮೌಲ್ಯದ ರೆಡಿ ವಸ್ತ್ರಗಳು ಈವಾಗ ಇದು 500 ರೂಪಾಯಿಗೂ ಬೇಡವಾಗಿದೆ ನೋಡಿ ಆ ರೀತಿಯ ವಸ್ತ್ರಗಳು ನಮ್ಮಲ್ಲಿರುವ ಸ್ಟಾಕ್ ನೋಡಿ ನೋಡಿ ಈ ಆ ರೀತಿಯ ವಸ್ತ್ರಗಳು ಇಷ್ಟೊಂದು ಲಕ್ಷಗಟ್ಟಲೆ ಸಂಗ್ರಹವಿದೆ ನೋಡಿ 10,000 ರೂಪಾಯಿ ವರೆಗಿನ ಮೌಲ್ಯದ ಈ ಸೀರೆಗಳು ಅದೇ ರೀತಿ 5,000 ರೂಪಾಯಿ ಮೌಲ್ಯದವರೆಗಿನ ಈ ಸೀರೆಗಳು ಈಗ ಆ ಸೀರೆಗಳು 500 ರೂಪಾಯಿಗೂ ಬೇಡವಾಗಿದೆ ಏಕೆಂದರೆ ನಮ್ಮ ಜೌಳಿ ವ್ಯವಹಾರದಲ್ಲಿ ಫ್ಯಾಷನ್ ಔಟ್ ಆಗುವುದು ಬಲು ಬೇಗ ಆ ರೀತಿಯ ಸೀರೆಗಳ ಸಂಗ್ರಹ ನೋಡಿ ನೋಡಿ ಇಲ್ಲಿವರೆಗೆ ಆ ರೀತಿಯ ಸೀರೆಗಳ ಸಂಗ್ರಹವಿದೆ ದೀಪಾವಳಿಗೆ ವ್ಯವಹಾರ ಮಾಡೋಣ ಎಂದರೆ ಈ ಕಟ್ಟಡದಲ್ಲಿ ಹಲವರಿಗೆ ಪಾಸಿಟಿವ್ ಬಂದು ದೀಪಾವಳಿ ಸಮಯದಲ್ಲೇ ಈ ಬಿಲ್ಡಿಂಗ್ ಸೀಲ್ ಡೌನ್ ಮಾಡಲಾಯಿತು ಅಲ್ಲಿಗೆ ಕಳೆದ ವರ್ಷದ ದೀಪಾವಳಿ ವ್ಯಾಪಾರವು ಮೂರು ನಾಮವಾಯಿತು ನಾನು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಯಾಕೆ ಹೇಳುತ್ತೇನೆಂದರೆ ಜೌಳಿ ವ್ಯಾಪಾರಿಗಳಿಗೆ ಫ್ಯಾನ್ಸಿ ವ್ಯಾಪಾರಿಗಳಿಗೆ ಚಪ್ಪಲಿ ವ್ಯಾಪಾರಿಗಳಿಗೆ ಸುದೀರ್ಘ ಕಾಲ ಬಂದು ಮೂರು ತಿಂಗಳು ಅದೇ ದಿನಸಿ ಅಂಗಡಿಯವರಿಗೆ ಬೇಕರಿಯವರಿಗೆ ಮೆಡಿಕಲ್ ಅವರಿಗೆ ನಿತ್ಯ ಬೆಳಿಗ್ಗೆ 7 ರಿಂದ 11 ಗಂಟೆವರೆಗೆ ವ್ಯಾಪಾರ ನೀವು ಒಂದು ಸಲ ಬೇಕರಿಗೆ ಹೋಗಿ ನೋಡಿ ಎಲ್ಲ ಹಳೆಯ ಮಾಲುಗಳನ್ನು ಸಮೇತ ಕುಟ್ಟೆ ಮಾಲುಗಳನ್ನು ಸಮೇತ ಖಾಲಿ ಮಾಡ್ತಾರೆ ಅಂದರೆ ದಿನಸಿ ಅಂಗಡಿಗಳಲ್ಲಿ ಬೇಕರಿಗಳಲ್ಲಿ ಹಣದ ರಾಶಿ ನಮಗೆ 4 ತಿಂಗಳು ಉಪವಾಸ ಆಡಳಿತದವರೇ ಯಡಿಯೂರಪ್ಪನವರೇ ನೀವು ಮಾಡಬೇಕಾದದ್ದು ಏನೆಂದರೆ ದಿನಸಿ ಹಾಗೂ ಬೇಕರಿ ಹಾಗೂ ತರಕಾರಿ ಹಾಗೂ ಮೆಡಿಕಲ್ಗಳಿಗೆ ವಾರದಲ್ಲಿ ಒಂದು ದಿನ ಬಿಟ್ಟು ಒಂದು ದಿನ ಓಪನ್ಗೆ ಅವಕಾಶ ಕೊಡಿ ಅದೇ ರೀತಿ ಮತ್ತೆ ಒಂದು ದಿನ ಬಿಟ್ಟು ಒಂದು ದಿನ ನಮಗೂ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಡಿ ನಿಮ್ಮ ಎಲ್ಲ ರೂಲ್ಸ್ಗಳನ್ನು ನಾವು ಪಾಲನೆ ಮಾಡ್ತೇವೆ ಬೆಳಗ್ಗೆ 7 ರಿಂದ 10 ಗಂಟೆವರೆಗೆ ಮಾತ್ರ ವ್ಯಾಪಾರ ಮಾಡ್ತೇವೆ ದಿನ ಬಿಟ್ಟು ದಿನ ನಮಗೂ ಅವಕಾಶ ಕೊಡಿಯಲ್ಲ ಕೇವಲ ದಿನಸಿಗೆ ಮಾತ್ರ ಅವಕಾಶ ಕೊಟ್ಟು ಅದು ನಿತ್ಯವೂ ದಿನಸಿಗೆ ಬರಬೇಕೆ ನಾನು ನನ್ನ ಮನೆಗೆ ದಿನಸಿ ಒಯ್ಯುವುದು 15 ದಿವಸಗಳಿಗೊಮ್ಮೆ ನನ್ನ ಹೆಂಡತಿ ಒಂದು ಸಲ ಪೇಟೆಗೆ ದಿನಸಿಗೆ ಬಂದರೆ ಮತ್ತೆ ಬರುವುದು 15 ದಿವಸಗಳ ನಂತರವೇ ಅದೇ ರೀತಿ ಎಲ್ಲ ಗ್ರಾಹಕರಿಗೂ ಸಹಕರಿಸಬಹುದಲ್ಲ ಹಾಗಾಗಿ ಒಂದು ದಿನ ಬಿಟ್ಟು ಒಂದು ದಿನ ನಮಗೂ ಅವಕಾಶ ಕೊಡಿ ಜೌಳಿಗೆ ಫ್ಯಾನ್ಸಿಗೆ
ಮತ್ತೆ ಚಪ್ಪಲಿಯವರಿಗೆ ಅಥವಾ ಅದು ಸಾಧ್ಯವಾಗದೇ ಇದ್ದಲ್ಲಿ ಕನಿಷ್ಠ ವಾರಕ್ಕೆ ಎರಡು ದಿವಸ ಬೆಳಗ್ಗೆ 7-10 ಗಂಟೆವರೆಗೆ ನಮಗೂ ಅವಕಾಶ ಕೊಡಬಾರದೆ? ಯಾಕೆಂದರೆ ದೇಶದ 135 ಕೋಟಿ ಜನಸಂಖ್ಯೆಯಲ್ಲಿ 8ನೇ ಕ್ಲಾಸ್ ಫೈಲ್ ಆದವರಿಗೆ 10ನೇ ಕ್ಲಾಸ್ ಫೈಲ್ ಆದವರಿಗೆ PUC ವರೆಗೆ ಓದಿದವರಿಗೆ ಸರ್ಕಾರ ಕೆಲಸ ಕೊಡುತ್ತದೆಯೇ? ಕೆಲಸ ಕೊಡುವುದು ಯಾರು? ನಮ್ಮಂತಹ ಜೌಳಿ ವ್ಯಾಪಾರಿಗಳು. ಉದ್ಯಾವರ, ಮಂಗಳೂರು, ಮೂಡಬಿದಿರೆ ಮತ್ತು ಉಡುಪಿ ಮತ್ತು ದಾವಣಗೆರೆ ಚನ್ನಬಸಪ್ಪನವರಂತಹ ಅಂಗಡಿಗಳಲ್ಲಿ ಒಂದೊಂದು ಅಂಗಡಿಗಳಲ್ಲಿ 400 ಜನ ಕೆಲಸಕ್ಕಿದ್ದಾರೆ. ಹಾಗಾಗಿ ಅಂತಹ ವಿದ್ಯಾರ್ಹತೆ ಹೊಂದಿದಂಥವರಿಗೆ ದೇಶದ ಆರ್ಥಿಕ ಬೆನ್ನೆಲುಬು ನಾವು ವ್ಯಾಪಾರಿಗಳು. 2016ರಲ್ಲಿ ನೋಟ್ ಬ್ಯಾನ್ ಆದ ನಂತರ ಇಂತಹ ಅಂಗಡಿಗಳಲ್ಲಿ 500 ಸೇಲ್ಸ್ಗರ್ಲ್ ಇದ್ದಂತಹ ಅಂಗಡಿಗಳಲ್ಲಿ ಈಗ ಕೇವಲ 150. ನನ್ನ ಅಂಗಡಿಯ ಉದಾಹರಣೆ ತಗೊಳ್ಳಿ. 2016ರಲ್ಲಿ ನೋಟ್ ಬ್ಯಾನ್ ಆಗುವ ಸಂದರ್ಭದಲ್ಲಿ ನನ್ನ ಅಂಗಡಿಯಲ್ಲಿ 18 ಜನ ಕೆಲಸಕ್ಕೆ ಇತ್ತು. ಇಂದು ಈವಾಗ ನನ್ನ ಅಂಗಡಿಯಲ್ಲಿ ಕೇವಲ 5 ಜನ. ಆ ಉಳಿದ 15 ಜನರನ್ನು ನಾನು ಕೆಲಸದಿಂದ ತೆಗೆದದ್ದಲ್ಲ, ಅವರಾಗಿ ಮದುವೆಯಾಗಿ ಹೋಗುವ ಸಂದರ್ಭದಲ್ಲಿ ಹೊಸದಾಗಿ ನಾನು ಅಪಾಯಿಂಟ್ಮೆಂಟ್ ಮಾಡಲಿಲ್ಲ. ಇದು ಇಡೀ ದೇಶದ ಸಮಸ್ಯೆ. ಆ ಕೆಲಸ ಕಳೆಕೊಂಡಂತಹ ಹುಡುಗಿಯರಿಗೆ ನೇಜಿ ನಡಲು ಗದ್ದೆ ಕೆಲಸ ಬರುತ್ತದೆಯೇ? ಬೀಡಿ ಕಟ್ಟಲು ಬರುತ್ತದೆಯೇ? ಗೇರ್ ಬೀಜಗಳಲ್ಲಿ ಕೆಲಸ ಸಿಗುತ್ತದೆಯೇ? ಇಲ್ಲ. ಹಾಗಾದರೆ ಅವರು ಈಗ ಉಪವಾಸ ಇದ್ದಾರೆ. ಹಾಗಾಗಿ ನಾನು ಕೇಳುವುದು, ನಮಗೂ ವಾರದಲ್ಲಿ 2 ದಿವಸ ಕೆಲಸ ಕೊಡಿಯಲ್ವಾ? ಅವರಿಗೆ ಸಂಬಳ ಎಲ್ಲ ಕೊಟ್ಟು ಈ ಬಂದಿನ ಸಮಯದಲ್ಲಿ ನಾವು ನಮ್ಮ ಶಕ್ತಿ ಅನುಸಾರ ನಾವು ಕೊಟ್ಟಿದ್ದೇವೆ. ಕೆಲಸ ಇದ್ದಾಗ ಸರ್ಕಾರದ ಸಂಬಳದ ಪ್ರಕಾರವೇ ನಾವು ಸಂಬಳ ಕೊಟ್ಟಿದ್ದೇವೆ. 2016ನೇ ಇಸ್ವಿಯಲ್ಲಿ ನಾನು ಮನೆ ಕಟ್ಟಿದೆ. 2016 ನವೆಂಬರ್ನಲ್ಲಿ ನೋಟ್ ಬ್ಯಾನ್ ಆಯಿತು. ಅಲ್ಲಿಗೆ ನೋಟ್ ಬ್ಯಾನ್ ನಿಂದ ರಿಯಲ್ ಎಸ್ಟೇಟ್ ಕುಸಿತವಾಗಿ ನನ್ನ 50% ವ್ಯಾಪಾರ ನಾನು ಕಳ್ಕೊಂಡೆ. ಆನಂತರ 2017ರಲ್ಲಿ GST ಬಂತು, ಪುನಃ 25% ವ್ಯಾಪಾರ ಕಳ್ಕೊಂಡೆ. 75% ವ್ಯಾಪಾರ ಹೋಯ್ತೋ. ಕೊರೋನಾದಿಂದಾಗಿ ಮತ್ತೆ 15%. ಅಂದರೆ ಏನು, 2016ಕ್ಕಿಂತ ಮೊದಲು ವ್ಯಾಪಾರ ಇತ್ತೋ ಆ ವ್ಯಾಪಾರಕ್ಕೆ ಹೋಲಿಸಿದಾಗ ಈಗ 80% ವ್ಯಾಪಾರ ಇದೆ. ಕೊರೋನಾದ ನಂತರ ನಮ್ಮಂತಹ ಜೌಳಿ ವ್ಯಾಪಾರಿಗಳ ಸ್ಥಿತಿ ದೇವರೇ ಗತಿ. 126 ಅಂಗಡಿ ಉಂಟಂತೆ ಹೇಳಿದಲ್ವಾ. ಸ್ಥಳೀಯರು, ಗಲ್ಫ್ ರಿಟರ್ನ್, ಸರ್ವಧರ್ಮೀಯರು, ಹಿಂದೂ, ಮುಸಲ್ಮಾನ್, ಕ್ರಿಶ್ಚನ್. ಅದಕ್ಕಿಂತಲೂ ಮಿಗಿಲಾಗಿ ಮೂಡಬಿದಿರೆ ಈ ವರ್ಷ ತಾಲೂಕಾದದ್ದು. ಹಳ್ಳಿ ಹಳ್ಳಿಗಳು, ಬೆಳುವಾಯಿ, ಸಿದ್ದಕಟ್ಟದ ಹಳ್ಳಿ ಹಳ್ಳಿಗಳಲ್ಲೂ ರಾಜಸ್ಥಾನದಿಂದ ದಾಳಿ ಮಾಡಿ ಅಂಗಡಿ ಇಡುತ್ತಿದ್ದಾರೆ. ಹಾಗಾದರೆ ಇಲ್ಲಿಯ ಈ ಊರಿನ ವ್ಯಾಪಾರಿಗಳು, ಅವರ ಗತಿ ಏನು? 2016ನೇ ಇಸ್ವಿಯಲ್ಲಿ ಲೋನ್ ಮಾಡಿ ಮನೆ ಕಟ್ಟಿದೆ. ಬ್ಯಾಂಕ್, ಹಣಕಾಸು ಸಂಸ್ಥೆ, ಮನೆಗಾಗಿ ಹಣ ಸಾಲ ಕೊಟ್ಟಂತಹ ಸಂಸ್ಥೆ ಬಡ್ಡಿ ಮಾತನಾಡುವಾಗ 9%. 2-3 ಕಂತುಗಳು ಸರಿಯಾಗಿ ಪಾವತಿಸಲು ಆಗದೇ ಇದ್ದುದರಿಂದ ಕೊನೆಗೆ ಬಡ್ಡಿ ತಂದು ನಿಲ್ಲಿಸಿದಲ್ಲಿಗೆ 16%. ಅದರ ಮೇಲೆ ಟಾರ್ಚರ್, ಬೆದರಿಕೆ ಹಾಕಿ ಸಂಪೂರ್ಣ ಹಣವನ್ನು ವಸೂಲಿ ಮಾಡಿದರು. ಆದರೆ ನಾವು ಮಾಡಿದಂತಹ ಆಸ್ತಿ ಕಳ್ಕೊಳ್ಳಬೇಕಾಯಿತು. ಬ್ಯಾಂಕಿನವರು ಕೊಟ್ಟ ಸಾಲ ಸಾಕಾಗದೇ ಇದ್ದಾಗ ಹಣಕಾಸು ಸಂಸ್ಥೆ, ದೇಶದ ಸುಪ್ರಸಿದ್ಧ ಹಣಕಾಸು ಸಂಸ್ಥೆ ಪರ್ಸನಲ್ ಲೋನ್ ಕೊಟ್ಟರು. ಕಾರಣಾಂತರಗಳಿಂದ, ಈ ಎಲ್ಲ ಕಾರಣಗಳಿಂದ 2 ಕಂತುಗಳನ್ನು ಸರಿಯಾದ ಸಮಯಕ್ಕೆ ಆಗದೇ ಇದ್ದಾಗ ಅವರು ಬೌನ್ಸ್ ಚಾರ್ಜ್ ಹಾಕಿದ್ದುದು ಗೊತ್ತೇ? 2000 ರೂಪಾಯಿ, 2500 ರೂಪಾಯಿ ಒಂದು ಚೆಕ್ ಬೌನ್ಸ್ ಚಾರ್ಜ್. ಆ ರೀತಿ 1 ತಿಂಗಳಿಗೆ 3 ಬಾರಿ, ಅಂದರೆ 7500 ಬೌನ್ಸ್ ಚಾರ್ಜ್ ತೆಗೆದುಕೊಂಡಂತಹ ಒಂದು ಸುಪ್ರಸಿದ್ಧ ಹಣಕಾಸು ಸಂಸ್ಥೆ. ಈ ರೀತಿ ಜನರ ರಕ್ತ ಹೀರಿ ಹೀರಿ ಆ ಹಣಕಾಸು ಸಂಸ್ಥೆಯ ಇಂದಿನ ಷೇರಿನ ಬೆಲೆ 11,000 ರೂಪಾಯಿ ಆಗಿದೆ. ಆ ಹಣಕಾಸು ಸಂಸ್ಥೆಯ ಷೇರಿನ ಬೆಲೆ 11,000. ಇದು ಜನರ ರಕ್ತ ಹೀರಿ ಮಾಡಿದಂತಹ ಬೆಲೆ. ಅದಕ್ಕೆ ಹೇಳುವುದು, ಯಡಿಯೂರಪ್ಪನವರೇ, ಜಿಲ್ಲಾಧಿಕಾರಿಗಳೇ, ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಅಂತ. ನಮ್ಮ ಕಣ್ಣಿಗೆ ಸುಣ್ಣ ಜೌಳಿ ವ್ಯಾಪಾರಿಗಳಿಗೆ, ನಮಗೂ ವಾರಕ್ಕೆ 2 ದಿನ ಕೊಡಿಯಲ್ಲ. ನಮ್ಮ ಸ್ಟಾಫ್ಗಳು ಸರ್ ಅಡ್ವಾನ್ಸ್, ಸರ್ ಅಡ್ವಾನ್ಸ್ ಕೊಡಿ, ಸರ್ ಅಡ್ವಾನ್ಸ್ ಕೊಡಿ ಎಂದು ಗೋಗರಿಯುತ್ತಿದ್ದಾರೆ. ಇದ್ದ ಬ್ಯಾಂಕಿನ ಖಾತೆಗಳನ್ನೆಲ್ಲ ಖಾಲಿ ಮಾಡಿ ಅಡ್ವಾನ್ಸ್ ಕೊಟ್ಟಾಗಿದೆ. ಇನ್ನು ಎಷ್ಟು ದಿವಸ ನಾವು ಈ ರೀತಿ ಉಪವಾಸ ಕೂಡಬೇಕು? ಯಡಿಯೂರಪ್ಪನವರೇ, ಹೇಳುವಿರಾ? ಕಟ್ಟಕಡೆಯದಾಗಿ ನರೇಂದ್ರ ಮೋದಿಯವರಿಗೆ ಒಂದು ಪ್ರಶ್ನೆ. ನೀವು ಎಲ್ಲ ನೋಟ್ ಬ್ಯಾನ್ ಮಾಡಿ ಸಂಪೂರ್ಣ ವೈಟ್ 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 ಎಲ್ಲರೂ ಸ್ವೈಪ್ನ ಮುಖಾಂತರ, ಫೋನ್ ಮುಖಾಂತರ ವ್ಯಾಪಾರ ಮಾಡಬೇಕು ಎಂದು ಹೇಳಿದುದರಿಂದಲೇ ಇಂದಿನ ವ್ಯಾಪಾರ ನೆಲಕಚ್ಚಲಿಕ್ಕೆ ಪ್ರಧಾನ ಕಾರಣ ಇದು. ನರೇಂದ್ರ ಮೋದಿಯವರೇ, ನೀವು ಯಾವಾಗ
ಭಾರತ ದೇಶದಲ್ಲಿರುವ ಎಲ್ಲ ಸೊಸೈಟಿಗಳಿಗೂ ಬ್ಯಾಂಕಿನದೇ ನಿಯಮವನ್ನು ತರುತ್ತೀರೋ? ಅಂದರೆ ಸೊಸೈಟಿಯಲ್ಲಿರುವ ಖಾತೆಗಳಿಗೆ ಪಾನ್ ಮತ್ತು ಆಧಾರವನ್ನು ಯಾವಾಗ ಲಿಂಕ್ ಮಾಡುತ್ತೀರೋ, ಹಾಗೂ ಜಮೀನುಗಳಿಗೆ 5-5 ಸೆನ್ಸಿನ ಸ್ಥಳಗಳಿಗೂ ಆಧಾರ ಮತ್ತು ಪಾನ್ ಯಾವಾಗ ಲಿಂಕ್ ಮಾಡುತ್ತೀರೋ, ಅಂದಿನ ದಿನ ನಾನು ನಿಮ್ಮ ಪಾದ ತೊಳೆದು ನೀರು ಕುಡಿತೇನೆ. ಏಕೆಂದರೆ ಇಂದು ಸೊಸೈಟಿಯಲ್ಲಿ ಒಬ್ಬೊಬ್ಬಂದು 5-5 ಕೋಟಿ ಬ್ಯಾಲೆನ್ಸ್ ಶೀಟಿಗೆ ಬಾರದಂತಹ ಫಿಕ್ಸೆಡ್ ಡೆಪಾಸಿಟ್ಗಳಿದೆ. ಆ ಸರ್ಟಿಫಿಕೇಟ್ಗಳನ್ನು ತೂಕ ಮಾಡಿದರೆ 1 ಕಿಲೋ ಸರ್ಟಿಫಿಕೇಟ್ಗಳೇ 1 ಕಿಲೋ ಭಾರ ತೂಗುತ್ತವೆ. ಅದೇ ರೀತಿ ಸೈಟ್ಗಳು, ಒಬ್ಬೊಬ್ಬನಲ್ಲಿ 10-20 ಸೈಟ್ಗಳಿವೆ. ಆ ಸೈಟ್ಗಳಿಗೂ ಆಧಾರ ಮತ್ತು ಪಾನ್ ಲಿಂಕ್ ಮಾಡಿದಲ್ಲಿ ಆವಾಗ ಪ್ರತಿಯೊಬ್ಬರದ್ದು ಹಣ ಕಪ್ಪಿನಿಂದ ಬಿಳುಪಿಗೆ ಬಂದು ಮತ್ತೆ ದೇಶದಲ್ಲಿ ಹಣಕಾಸು ಜನಜನ ಓಡಾಡುವುದರಲ್ಲಿ ಸಂದೇಹವಿಲ್ಲ ಎಂದು ನನ್ನ ಅಭಿಪ್ರಾಯ. ಕೊನೆಯದಾಗಿ ಮತ್ತೊಮ್ಮೆ ಯಡಿಯೂರಪ್ಪನವರೇ, ನೋಡಿ ನನ್ನ ಅಂಗಡಿಯ ಬಾಗಿಲು ಹಾಕಿದ್ದೇನೆ. ಕೇವಲ ಇವತ್ತು ನಾನು ಈ ಅಂಗಡಿ ಓಪನ್ ಮಾಡಿದ್ದು, ಈ ವಿಷಯ ನಿಮಗೆ ಹೇಳಲಿಕ್ಕಾಗಿ ಮಾತ್ರ ನಾನು ಅಂಗಡಿಯನ್ನು ತೆರೆದದ್ದು. ಯಡಿಯೂರಪ್ಪನವರೇ, ಜಿಲ್ಲಾಧಿಕಾರಿಗಳೇ, ನಿಮ್ಮಲ್ಲಿ ನಾನು ಕೈ ಮುಗಿದು ಮನವಿ ಮಾಡಿಕೊಳ್ಳುತ್ತೇನೆ. ಸರ್ವ ಜೌಳಿ ವ್ಯಾಪಾರಿಗಳ ಪರವಾಗಿ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಹಾಕಬೇಡಿ. ಈಗ ನಾವು ಒಂದು ಕಣ್ಣಿಗೆ ಸುಣ್ಣ ಹಾಕಿಸಿಕೊಂಡಿದ್ದೇವೆ. ನಮಗೂ ದಿನಸಿ ವ್ಯಾಪಾರಿಗಳಂತೆಯೇ, ತರಕಾರಿ ವ್ಯಾಪಾರಿಗಳಂತೆಯೇ ವಾರಕ್ಕೆ ಕೇವಲ 2 ದಿನ ಬೆಳಗ್ಗೆ 7-11 ಗಂಟೆವರೆಗೆ ವ್ಯಾಪಾರ ಮಾಡಲು ಅವಕಾಶ ಕೊಡಿ. ಎಷ್ಟೋ 1000 ಕೋಟಿ ಜನಸಂಖ್ಯೆಯಲ್ಲಿ ಭಾರತದಲ್ಲಿರುವಂತಹ ಸೇಲ್ಸ್ ಗರ್ಲ್ ಮತ್ತು ಸೇಲ್ಸ್ ಬಾಯಿಯವರಿಗೂ ಉಪವಾಸ ಹಾಕುವುದನ್ನು ತಡೆಯಿರಿ ಎಂದು ಕೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತೇನೆ. ಯಡಿಯೂರಪ್ಪನವರೇ, ನಿಮ್ಮ ಹೋರಾಟಕ್ಕೆ ನಮ್ಮ ಎಂದೆಂದೂ ಬೆಂಬಲ, ನಿಮ್ಮ ಅಭಿಮಾನಿ.